ಹಲೋ ಗಾಯ್ಸ್ ಎಲ್ರಿಗೂ ಸ್ವಾಗತ ಹೊಸ ವೀಡಿಯೋಗೆ ದಿ ಡಿ ಕಡೆಯಿಂದ ಹೇಗಿದ್ದೀರಾ ಗಾಯ್ಸ್ ನಂಗೆ ನಂಗೆ ಎಲ್ಲರೂ ಚೆನ್ನಾಗೇ ಇರ್ತೀರಾ ನೀವು ಇನ್ನೀ ರೀತಿ ಹೆಚ್ಚು ವೀಡಿಯೋಸ್ನ ನೋಡಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಒಂದು ಐಕಾನ್ ಬರುತ್ತೆ ಆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಪರ್ಸ್ನಲೈಸ್ ನೋಟಿಫಿಕೇಷನ್ ಅಂತ ಇರುತ್ತೆ ಅದನ್ನ ಆಫ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಇಷ್ಟು ಮಾಡಿದ್ರೆ ಸಾಕು ನೀವು ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯ ಒಂದು ಭಾಗ ಆಗ್ತೀರಾ ಅದು ತುಂಬಾ ದೊಡ್ಡ ವಿಷಯ ನಾನು ಹೇಳಿದ್ದೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ಒಂದು ವೀಕ್ಲಿ ಮೆಂಬರ್ಶಿಪ್ ಗೀವ್ ಅವೇ ಇರುತ್ತೆ ಅಂತ ಸೊ ಗೈಸ್ ಈ ವಿಡಿಯೋನಲ್ಲಿ ಒಂದು ವೀಕ್ಲಿ ಮೆಂಬರ್ಶಿಪ್ ಗೀವ್ ಅವೇ ಇದೆ ಮತ್ತು ಫ್ರೀ ಫೈರ್ನಲ್ಲಿ ಫಾಸ್ಟೆಸ್ಟ್ ಪ್ಲೇಯರ್ ಗೇಮ್ ಪ್ಲೇ ಕೂಡ ತೋರಿಸ್ತೀನಿ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸೊ ಈ ವಿಡಿಯೋನಲ್ಲಿ ಒಂದು ವೀಕ್ಲಿ ಮೆಂಬರ್ಶಿಪ್ ಗಿವ್ ಅವೇ ಇದೆ ಗಿವ್ ಅವೇನಲ್ಲಿ ನೀವು ಏನಾರ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಜಾಸ್ತಿ ಏನು ಮಾಡೋ ಅಷ್ಟೇನಿಲ್ಲ ಜಸ್ಟ್ ನಿಮ್ಮ ಯೂಸರ್ ನೇಮ್ ಮತ್ತು ಯೂಸರ್ ಐ ಡಿನ ಕಮೆಂಟ್ ಮಾಡಬೇಕು ನಾನು ಯಾವಾಗಲೂ ವಿನ್ನರ್ನ ಪಿಕ್ ಮಾಡೋ ಥರ ಯೂಟ್ಯೂಬ್ ಕಮೆಂಟ್ ಪಿಕ್ಕರಿಂದ ವಿನ್ನರ್ನ ಪಿಕ್ ಮಾಡ್ತೀನಿ ಮತ್ತು ಒಬ್ಬ ಲಕ್ಕಿ ವಿನ್ನರ್ಗೆ ಒಂದು ವೀಕ್ಲಿ ಮೆಂಬರ್ಶಿಪ್ ಗಿವ್ ಅವೇ ಸಿಗುತ್ತೆ ಸೊ ಈ ಗಿವ್ ಅವೇ ರಿಸಲ್ಟ್ಸ್ ನೆಕ್ಸ್ಟ್ ವೀಡಿಯೋನಲ್ಲಿ ಅನೌನ್ಸ್ ಮಾಡ್ತೀನಿ ಗಾಯ್ಸ್ ನಾ ಬಟ್ ನಾನು ಏನಾರ ಗೇಮ್ ಪ್ಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗೋಲ್ಲ ಆದರೂ ನೆಕ್ಸ್ಟ್ ವೀಡಿಯೋನಲ್ಲಿ ಅನೌನ್ಸ್ ಮಾಡ್ತೀನಿ ಸೊ ಗಿವ್ ಅವೇನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಮೊದಲೇ ಹೇಳಿದೆ ಫ್ರೀ ಫೈರ್ನಲ್ಲಿ ಫಾಸ್ಟೆಸ್ಟ್ ಪ್ಲೇಯರ್ ಗೇಮ್ ಪ್ಲೇ ತೋರಿಸ್ತೀನಿ ಅಂತ ಸೊ ಇವಾಗ ಗೇಮ್ ಪ್ಲೇ ನೋಡೋಣ ನೀವು ಇಲ್ಲಿ ನೋಡ್ಬೋದು ನನ್ನ ಜೊತೆ ಇಬ್ರು ಪ್ಲೇಯರ್ಸ್ ಇದ್ದಾರೆ ಒಬ್ಬ ವೆನಮ್ ಅಂತ ಮತ್ತು ಮತ್ತೊಬ್ಬ ಮಹೇಶ್ ಅಂತ ಇವರಿಬ್ಬರಲ್ಲಿ ಫಾಸ್ಟೆಸ್ಟ್ ಪ್ಲೇಯರ್ ಯಾರು ಅಂತ ನಿಮ್ಮನ್ನ ಕೇಳಿದ್ರೆ ನೀವು ಕಾಸ್ಟ್ಯೂಮ್ ನೋಡಿ ವೆನಮ್ ಅಂತ ಹೇಳ್ತೀರಾ ಬಟ್ ಅದು ಟೋಟಲಿ ರಾಂಗ್ ಯಾಕೆಂದರೆ ಕಾಸ್ಟ್ಯೂಮ್ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ ಗೇಮ್ ಪ್ಲೇ ನೋಡಬೇಕಾಗುತ್ತೆ ಸೊ ಇವಾಗ ಗೇಮ್ ಪ್ಲೇ ನೋಡೋಣ ಗಾಯ್ಸ್ ಬಟ್ ಇಲ್ಲಿ ಮ್ಯಾಚ್ ಸ್ಟಾರ್ಟೇ ಆಗ್ತಾ ಇಲ್ಲ ಎವ್ರಿ ಮಿನಿಟ್ ಈಸ್ ಇಂಪಾರ್ಟೆಂಟ್ ಅಂತಾರೆ ಬಟ್ ಇವ್ರು ಗರಿನಾದವ್ರಿಗೆ ಟೈಮ್ ಬೆಲೆನೇ ಗೊತ್ತಿಲ್ಲ ನೋಡ್ಬೋದು ಗಾಯ್ಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಟ್ವೆಂಟಿ ಸೆಕೆಂಡ್ಸ್ ಆಗಿದೆ ಸೊ ಗೈಸ್ ಫೈನಲಿ ಇಲ್ಲಿ ಗೇಮ್ ಸ್ಟಾರ್ಟ್ ಆಗಿದೆ ಇವಾಗ ನಾನು ನಿಮಗೆ ಫಾಸ್ಟೆಸ್ಟ್ ಪ್ಲೇಯರ್ ಗೇಮ್ ಪ್ಲೇ ತೋರ್ಸೋಕ್ಕೆ ಎಲಿಮಿನೇಟ್ ಆಗ್ತಾ ಇದ್ದೀನಿ ಗಾಯ್ಸ್ ಸೊ ಜಸ್ಟ್ ಗೇಮ್ ಪ್ಲೇ ನೋಡಿ ಹೇಗಿರುತ್ತೆ ಅಂತ ನಾನು ಎಲಿಮಿನೇಟ್ ಆಗುವಷ್ಟೋರ್ಗೆ ಅವ್ರ ಟೀಮ್ ಅಲ್ಲಿ ಇಬ್ಬರು ಡೌನ್ ಆಗಿದ್ದಾರೆ ಜಸ್ಟ್ ಸ್ಪೀಡ್ ನೋಡಿ ಗಾಯಿಸಿ ಒಂದು ಚೀಟ್ ಅಂತ ರಿಪೋರ್ಟ್ ಮಾಡಿದ್ದೀನಿ ಮೂವರ್ ಡೌನ್ ಆಗಿದ್ದಾರೆ ಗಾಯ್ಸ್ ಇನ್ನು ಜಸ್ಟ್ ಒಬ್ಬ ಇದ್ದಾನೆ ಅವನ ಎಲ್ಲಿದ್ದಾನೆ ಇಲ್ಲೇ ಇದ್ದಾನೆ ಗಾಯಸ್ ಅವನಿಗೆ ಪಾಪ ಫುಲ್ ಕನ್ಫ್ಯೂಸ್ ಆಗಿರುತ್ತೆ ಎಲ್ಲಿಂದ ಹೊಡಿತಾ ಇದ್ದಾನೆ ಅಂತ ಇದು ಹ್ಯಾಕ್ ಗಾಯ್ಸ್ ಮೂಮೆಂಟ್ ಸ್ಪೀಡ್ ಹ್ಯಾಕ್ ಮಾಡಿರೋದು ಇದು ಮತ್ತು ಈ ಹ್ಯಾಕ್ ಯೂಸ್ ಮಾಡೋವಾಗ ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗಾಯ್ಸ್ ಇಲ್ಲಿ ನೋಡ್ಬೋದು ಎಲಿಮಿನೇಟ್ ಆಗ್ತಾನೆ ಇವಾಗ ನೋಡ್ಬೋದು ಸೊ ಈ ಥರ ಹ್ಯಾಕ್ ಯೂಸ್ ಮಾಡೋದ್ರಿಂದ ಅವಾಗವಾಗ ಎಲಿಮಿನೇಟ್ ಆಗ್ತಾ ಇರ್ತಾನೆ ಇವಾಗ ಇನ್ನೊಂದು ರೌಂಡ್ ನೋಡೋಣ ಗಾಯ್ಸ್ ಹೇಗಿರುತ್ತೆ ಅಂತ ಮತ್ತೆ ನಾನು ಈ ಹ್ಯಾಕ್ನ ಪ್ರಮೋಟ್ ಮಾಡಕ್ಕೆ ಬಂದಿಲ್ಲ ಗಾಯ್ಸ್ ಜಸ್ಟ್ ನಿಮಗೆ ತೋರ್ಸೋಕೆ ಬಂದಿದ್ದೀನಿ ಫ್ರೀ ಫೈರ್ನಲ್ಲಿ ಈ ಥರ ಎಲ್ಲ ಹ್ಯಾಕರ್ಸ್ ಇದ್ದಾರೆ ಅಂತ ಬಟ್ ಫ್ರೀ ಫೈರ್ನವ್ರಿಗೆ ಗೊತ್ತಾಗ್ತಾ ಇಲ್ಲ ಈ ಥರದವ್ರು ಮ್ಯಾ ನಮ್ಮ ಮ್ಯಾಚಲ್ಲೇ ಬಂದರೆ ಮ್ಯಾಚ್ ಫನ್ನೆಲ್ಲ ಹೋಗಿಬಿಡುತ್ತೆ ಗಾಯ್ಸ್ ಸೊ ಇವಾಗ ನಾನು ತಿರ್ಗಿ ಎಲಿಮಿನೇಟ್ ಆಗಿದ್ದೀನಿ ನಾನು ಎಲಿಮಿನೇಟ್ ಆಗೋ ಅಷ್ಟೊತ್ತಿಗೆ ಅವ್ರ ಕಡೆ ಮೂರು ಜನ ಡೌನ್ ಆಗಿದ್ದಾರೆ ಗಾಯ್ಸ್ ಅಷ್ಟು ಸ್ಪೀಡ್ ಇದೆ ಇವನು ಮೂಮೆಂಟ್ ಇನ್ನೊಬ್ಬನಿದ್ದಾನೆ ಅವನು ಕೂಡ ಈಸಿಯಾಗಿ ಹೊಡೆದು ನಮಗೆ ಫಸ್ಟ್ ರೌಂಡ್ ಗೆಲ್ಸ್ಕೊಟ್ಟಿದ್ದಾನೆ ಇವನ್ ಮೂಮೆಂಟ್ ಎಷ್ಟು ಸ್ಪೀಡ್ ಇದೆ ಅಂದರೆ ಎನಿಮೀಸಿಗೆ ಅದನ್ನ ರೀಡ್ ಮಾಡೋಕ್ಕೆ ಕೂಡ ಆಗಲ್ಲ ಡ್ಯಾಮೇಜ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಇವಾಗ ಇನ್ನೊಂದು ರೌಂಡ್ ಕೂಡ ಎಲಿಮಿನೇಟ್ ಆಗ್ತೀನಿ ಗಾಯ್ಸ್ ನೋಡೋಣ ಇವಾಗ ಏನು ಮಾಡ್ತಾನ ಅವನಂತ ನಾನು ಫಸ್ಟ್ ರೌಂಡಲ್ಲೇ ಇವ್ನ ಅಕೌಂಟ್ನ ರಿಪೋರ್ಟ್ ಮಾಡಿದ್ದೀನಿ ಗಾಯ್ಸ್ ಇವನು ಹ್ಯಾಕ್ ಯೂಸ್ ಮಾಡ್ತಾ ಇರಾನಂತ ಗೊತ್ತಾದ ತಕ್ಷಣ ಫ್ರೀ ಫೈರ್ ಅವರು ಇವ್ನ ಐಡಿನ ಬ್ಯಾನ್ ಮಾಡ್ತಾರೆ ಬಟ್ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ ನಾನು ಎಲಿಮಿನೇಟ್ ಆಗಿದ್ದೀನಿ ಅವ್ರ ಕಡೆ ಇನ್ನು ಮೂವರ ಲೈವ್ ಇದ್ದಾರೆ ಒಬ್ಬ ಡೋನ್ ಆಗಿದ್ದಾನೆ ಇನ್ನಿಬ್ಬರ ಲೈವ್ ಇದ್ದಾರೆ ಇನ್ನೊಬ್ಬ ಕೂಡ ಡೋನ್ ಆಗಿದ್ದಾನೆ ಇನ್ ಜಸ್ಟ್ ಒಬ್ಬನೇ ಇರೋದು ಓ ಸೆವೆಂಟಿ ಸೆವೆನ್ ಎಡ್ ಬಿಡ್ದಿದೆ ಅವನಿಗೂ ಮತ್ತೆ ಕ್ಲಿಯರ್ ಸೊ ನೋಡ್ಬೋದು ಈಸಿಯಾಗಿ ಒಂದು ಸ್ಕ್ವಾಡ್ ಫುಲ್ಲು ಕ್ಲಿಯರ್ ಮಾಡಿದ ಎಂತ ಪ್ರೋ ಪ್ಲೇಯರ್ ಅಂತ ಟೂ ಒನ್ ಆಗಿದೆ ಗಾಯ್ಸ್ ಇನ್ನು ಎರಡು ರೌಂಡ್ ಗೆದ್ದರೆ ಬೂಯಿ ಆಗುತ್ತೆ ತಿರ್ಗಾ ನಾನು ಬೇಗ ಎಲಿಮಿನೇಟ್ ಆಗ್ತೀನಿ ಈ ಥರ ನಿಮಗೆ ನಾನು ಹ್ಯಾಕ್ ಸಿಕ್ಕಿದ್ರೆ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಗಾಯ್ಸ್ ಗ್ಯಾರಂಟಿ ನಿಮ್ಮ ಅಕೌಂಟ್ ಬ್ಯಾನ್ ಆಗೇ ಆಗುತ್ತೆ ಒಂದೆರಡು ದಿನ ಆಡ್ಬೋದು ಅಷ್ಟೇ ನೀವು ಬಟ್ ಬ್ಯಾನ್ ಆಗೇ ಆಗುತ್ತೆ ಅವ್ರ ಕಡೆ ನಾಲ್ಕು ಜನಕ್ಕೆ ಕೂಡ ಅಲೈವ್ ಇದ್ದಾರೆ ಆಗಲೇ ಒಬ್ಬ ಡೌನ್ ಆಗಿದ್ದಾನೆ ಗಾಯ್ಸ್ ಇಲ್ಲಿ ಗ್ಲೂ ಆಲ್ ಕೂಡ ಯೂಸ್ ಮಾಡಿದ್ದಾನೆ ಇವನ್ ಮೂಮೆಂಟ್ ಸ್ಪೀಡ್ ಸ್ಪೀಡ್ ಇರೋದರಿಂದ ಗ್ಲೂ ವಾಲೇ ಬೇಕಾಗಲ್ಲ ಬಟ್ ಸ್ಟಿಲ್ ಯೂಸ್ ಮಾಡಿದ್ದಾನೆ ಗಾಯ್ಸ್ ಒಬ್ಬ ಕಿಲ್ ಆಗಿದ್ದಾನೆ ಇನ್ನೂ ಮೂವರ್ ಇದ್ದಾರೆ ಅವನಿಗೂ ಒಳ್ಳೆ ಡ್ಯಾಮೇಜ್ ಕೊಟ್ಟಿದ್ದಾನೆ ಗಾಯ್ಸ್ ಓ ಇವನ್ಗೆ ಒಳ್ಳೆ ಡ್ಯಾಮೇಜ್ ಕೊಟ್ಟಿದ್ದಾರೆ ಗಾಯ್ಸ್ ಮೂವರ್ ಮಧ್ಯೆ ಹೋದ ಒಳ್ಳೆ ಡ್ಯಾಮೇಜ್ ಕೊಟ್ಟಿದ್ದಾರೆ ಇವನಿಗೂ ಒಂದು ಸೆಕೆಂಡಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಗೈಸ್ ನೀವು ನೋಟಿಸ್ ಮಾಡಿದ್ರೆ ಇವಾಗ ಅವನು ಒಂದು ಸೆಕೆಂಡಲ್ಲಿ ಎರಡು ಮೆಡಿಕಿಟ್ಸ್ ಯೂಸ್ ಮಾಡ್ದ ತಿರ್ಗಾ ತೋರಿಸ್ತೀನಿ ನೋಡಿ ಗಾಯ್ಸ್ ಅವನು ಮೆಡಿಕಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೀಲಾಗುತ್ತೆ ಗಾಯ್ಸ್ ಟೈಮ್ ತೊಗೊಳೋದೇ ಇಲ್ಲ ಹಂಗೆ ಹೀಲಾಗುತ್ತೆ ನೋಡ್ಬೋದು ಎರಡು ಸತಿ ಹೀಲ್ ಮಾಡ್ಕೊಂಡಿದ್ದಾನೆ ವಿತಿನ್ ಒನ್ ಸೆಕೆಂಡ್ ನಾವೇನ ರಿಪೇರ್ ಕಿಟ್ ಯೂಸ್ ಮಾಡಬೇಕಂದ್ರೆ ಒಂದು ಸೆಕೆಂಡ್ ಬೇಕಾಗುತ್ತೆ ಬಟ್ ಇವನು ಎರಡು ಮಡಿ ಹೀಲ್ ಮಾಡ್ಕೋಬೋದು ಒಂದು ಸೆಕೆಂಡಲ್ಲಿ ಎಂತ ಒಳ್ಳೆ ಯೂಸ್ಫುಲ್ ಯಾಕೆ ನೋಡಬಹುದು ಗಾಯ್ಸ್ ಇದು ಹೀಲ್ ಮಾಡ್ಕೊಂಡು ಬಂದು ಒಬ್ಬನ ಡೌನ್ ಮಾಡಿದ್ದಾನೆ ಗಾಯ್ಸ್ ಇನ್ನೊಬ್ಬನ ಡೌನ್ ಮಾಡಿದ್ದಾನೆ ಇಲ್ಲಿ ಇನ್ನೊಬ್ಬನ ನೆಟ್ ಪ್ರಾಬ್ಲಮ್ ಅನ್ಸುತ್ತೆ ಝೋನ್ ಆಚೆನೇ ಹೋಗ್ತಾ ಇದ್ದಾನೆ ಓ ಅವ್ನು ಕೂಡ ಹ್ಯಾಕರ ಗಾಯ್ಸ್ ಅವ್ನ ಮಯಾನೇ ಆಗ್ಬಿಟ್ಟ ಅವನ್ ಕೂಡ ಹ್ಯಾಕರ ಇಲ್ಲ ಅವ್ನ ನೆಟ್ ಪ್ರಾಬ್ಲಮ್ ಅನ್ಸುತ್ತೆ ಗಾಯ್ಸ್ ಹಾ ನೋಡ್ಬೋದು ಅಲ್ ಮೇಲೆ ಬಂದಿದ್ದಾನೆ ಅವ್ನ್ ನೆಟ್ ಪ್ರಾಬ್ಲಮ್ ಇದೆ ಇವನು ಆರಾಮಾಗಿ ನಗ್ತಾ ಇದಾನೆ ಗಾಯ್ಸ್ ಯಾಕೆಂದ್ರೆ ಗೊತ್ತು ಆಗಿ ಹೊಡಿಬಹುದು ಅಂತ ಹೋಗಿದ್ದಾನೆ ಅವ್ನ ನೆಟ್ ಪ್ರಾಬ್ಲಮ್ ಇದೆ ಗಾಯ್ಸ್ ಸೊ ಮೂರನೇ ರೌಂಡ್ ಗೆಲ್ಸಿದಾನೆ ಇಲ್ಲ ಇನ್ನೊಂದು ಇನ್ನೊಂದ್ ರೌಂಡ್ ಗೆದ್ರೆ ಭೂಯಿ ಆಗುತ್ತೆ ಇವನು ಮೂವ್ಮೆಂಟ್ ಸ್ಪೀಡ್ ಅಷ್ಟೇ ಗಾಯ್ಸ್ ಹ್ಯಾಕ್ ಮಾಡಿರೋದು ಇನ್ನ ಹೆಡ್ ಶಾರ್ಟ್ ಹ್ಯಾಕರ್ಸ್ ಎಲ್ಲ ಇರ್ತಾರೆ ಅವ್ರು ಹೊಡೆದ ತಕ್ಷಣ ಅಡ್ಗೆ ಬೀಳುತ್ತೆ ಮತ್ತು ಹೆಡ್ ಶಾರ್ಟ್ ಗಿಂತ ಇದೆ ಬೆಸ್ಟ್ ಹ್ಯಾಕ್ ಗಾಯ್ಸ್ ಯಾಕೆಂದರೆ ನೀವು ಒಂದೊಂದು ಸತಿ ಸೇಫ್ ಝೋನ್ ಆಚೆ ಎಲಿಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಈಸಿಯಾಗಿ ಝೋನ್ಗೆ ಹೋಗ್ಬೋದು ನೀವು ಮೂವ್ಮೆಂಟ್ ಸ್ಪೀಡಿಂದ ಯಾಕಂದರೆ ಒಂದು ಸೆಕೆಂಡಲ್ಲಿ ಪೀಕಿಂದ ಕ್ಲಾಕ್ ಟವರ್ಗೆ ಹೋಗ್ಬಿಡ್ಬೋದು ಮತ್ತು ಇವನು ವೆಹಿಕಲ್ ಮತ್ತು ಲೈನ್ಸ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ಇವನು ಮೂಮೆಂಟ್ ಸ್ಪೀಡ್ ಅದಕ್ಕಿಂತ ಸ್ಪೀಡಾಗೇ ಇದೆ ಸೊ ಇಲ್ಲಿ ತಿರ್ಗಾ ಎಲಿಮಿನೇಟ್ ಆಗಿದ್ದೀನಿ ಗಾಯ್ಸ್ ಅವ್ರ ಕಡೆ ಮೂರು ಜನ ಓ ಎಲ್ಲ ಇದ್ದಾರೆ ಗಾಯ್ಸ್ ಅವ್ರು ಗ್ಲೂ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಪಾಪ ಆದ್ರೂ ಒಬ್ನ ಡೌನ್ ಆಗಿದ್ದಾನೆ ಹೆಡ್ ಶಾಟ್ ಬಿದ್ದಿದೆ ಅವ್ರಿಗೆ ಪಾಪ ಏನೇ ಸಿಗ್ತಾ ಇರಲ್ಲ ಗಾಯ್ಸ್ ಇನ್ನೊಬ್ಬ ಡೌನ್ ಆಗಿದಾನೆ ಇನ್ ಜಸ್ಟ್ ಒಬ್ನಿದ್ದಾನೆ ಇದಾನೆ ಅವನಿಗೆ ಹುಡುಗ್ರೆ ಆಗುತ್ತೆ ಅವ್ನು ಕೂಡ ಇಲ್ಲೇ ಇದ್ದಾನೆ ಗಾಯ್ಸ್ ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ರಶ್ ಮಾಡಿ ಹೊಡೆದಿದ್ದಾನೆ ಅಂತ ನಾವೇನಾನ ರಶ್ ಮಾಡಬೇಕಾದ್ರೆ ಗ್ಲೂ ಎಲ್ಲ ಹಾಕಬೇಕಾಗುತ್ತೆ ಬಟ್ ಇವ್ನು ಡೈರೆಕ್ಟ್ ರಶ್ ಮಾಡಿ ಹೊಡಿಬೋದು ಮತ್ತೆ ನಿಮ್ಗೇನೋ ಡೌಟ್ ಇದ್ದರೆ ಇವ್ನು ಈ ಥರ ಹ್ಯಾಕ್ ಮಾಡ್ಕೊಂಡು ಆರಾಮಾಗಿ ಆಡ್ತಾ ಇದ್ದಾನೆ ಬ್ಯಾನ್ ಆಗಲ್ವ ಅನ್ನೋದಾದರೆ ಇವ್ನ ಅಕೌಂಟ್ ಆಲ್ರೆಡಿ ಬ್ಯಾನ್ ಆಗಿ ಒನ್ ವೀಕ್ ಆಗಿದೆ ಗಾಯ್ಸ್ ನೀವು ಇಲ್ಲಿ ನೋಡ್ಬೋದು ಲಾಸ್ಟ್ ಇನ್ ಸೆವೆನ್ ಡೇಸಿಗೋ ಸೊ ಗಾಯ್ಸ್ ಈ ಥರ ಹ್ಯಾಕ್ ಯೂಸ್ ಮಾಡೋದ್ರಿಂದ ಅಕೌಂಟ್ ಬ್ಯಾನ್ ಆಗಿ ಆಗುತ್ತೆ ನೀವು ಮ್ಯಾಕ್ಸಿಮಮ್ ಒಂದು ತ್ರೀ ಫೋರ್ ಡೇಸ್ ಆಡ್ಬೋದು ಅಷ್ಟೇ ನೀವು ಇಲ್ಲಿ ನೋಡ್ಬೋದು ಆ ಹ್ಯಾಕ್ ಯೂಸ್ ಮಾಡಿದ್ರೆ ಸ್ವಲ್ಪ ಈ ಥರ ಇರುತ್ತೆ ಅವ್ರು ಎಷ್ಟು ಬೇಕಾದ್ರೂ ಸ್ಪೀಡ್ ಸೆಟ್ ಮಾಡ್ಕೊಳ್ಬೋದು ಇಲ್ಲಿ ಇವನು ಫೈ ಟೈಮ್ಸ್ ಸ್ಪೀಡ್ ಸೆಟ್ ಮಾಡಿದ್ದಾನೆ ಸೊ ಅವ್ರಿಷ್ಟ ಬಂದಾಗ ಸ್ಲೋ ಮಾಡ್ಕೊಳ್ಬೋದು ಇಲ್ಲ ದ ಸ್ಪೀಡ್ ಕೂಡ ಮಾಡ್ಕೊಳ್ಬೋದು ಮತ್ತು ಯಾಕೆ ಯೂಸ್ ಮಾಡೋಕ್ಕೆ ಡಿವೈಸ್ ರೂಟೆಡ್ ಆಗಿರಬೇಕು ಮತ್ತು ಮೂಮೆಂಟ್ ಸ್ಪೀಡ್ನ ಇವ್ರು ಎಷ್ಟು ಫಾಸ್ಟ್ ಮಾಡ್ಕೋಬೋದು ಅಷ್ಟೇ ಸ್ಲೋ ಕೂಡ ಮಾಡ್ಕೋಬೋದು ಸೊ ಗೈಸ್ ನೀವು ಇನ್ನೂ ರೀತಿ ಹೆಚ್ಚು ವೀಡಿಯೋಸ್ನ ನೋಡಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಒಂದು ಐಕಾನ್ ಬರುತ್ತೆ ಆ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಪರ್ಸ್ನಲೈಸ್ಡ್ ನೋಟಿಫಿಕೇಷನ್ ಅಂತ ಇರುತ್ತೆ ಅದನ್ನ ಆಫ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಮಾಡಿದ್ರೆ ಸಾಕು ಸಿಂಪಲ್ ನೀವು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಒಂದು ಭಾಗ ಆಗ್ತೀರಾ ಅದು ತುಂಬಾ ದೊಡ್ಡ ವಿಷಯ ಮತ್ತು ಫ್ರೀ ಫೈರ್ನಲ್ಲಿ ಒಂದು ಟಾಪ್ ಅಪ್ ಇವೆಂಟ್ ನಡೀತಾ ಇದೆ ಗಾಯ್ಸ್ ಇದ್ರಲ್ಲಿ ನಿಮಗೆ ಹಂಡ್ರೆಡ್ ಡೈಮಂಡ್ಸ್ ಅಪ್ ಮಾಡಿದ್ರೆ ಒಂದು ಗ್ಲೂ ವಾಲ್ ಸ್ಕಿನ್ ಸಿಗುತ್ತೆ ಈ ಗ್ಲೂ ವಾಲ್ ಸ್ಕಿನ್ ಏನಕ್ಕೆ ಪರ್ಚೇಸ್ ಮಾಡಬೇಕು ಅಂತ ತ್ರೀ ರೀಸನ್ಸ್ ಹೇಳ್ತೀನಿ ಗಾಯ್ಸ್ ಫಸ್ಟ್ ರೀಸನ್ ಏನಂದರೆ ನಿಮ್ಮ ಹತ್ರ ಯಾವುದೇ ವಾಲ್ ಸ್ಕಿನ್ ಇಲ್ಲ ಸ್ಕಿನ್ ಬೇಕು ಅಂದರೆ ಹಂಡ್ರೆಡ್ ಡೈಮಂಡ್ಸ್ ಅಪ್ ಮಾಡಲೇಬೇಕು ಈ ಗ್ಲೂ ವಾಲ್ ಸ್ಕಿನ್ ಸಿಗುತ್ತೆ ಇವಾಗ ನೆಕ್ಸ್ಟ್ ರೀಸನ್ ಏನಂದರೆ ಈ ಗ್ಲೂ ಸೈಜ್ ಗಾಯ್ಸ್ ನೀವು ನೋಡ್ಬೋದು ಸೈಜ್ ಸ್ವಲ್ಪ ದೊಡ್ಡದಾಗೆ ಇದೆ ಇದರಲ್ಲಿ ಈಸಿಯಾಗಿ ಒಂದು ಸ್ಕ್ವಾಡ್ ಫುಲ್ಲು ಕವರ್ ತೊಗೊಳ್ಬೋದು ಮತ್ತು ಶೇಪ್ ಕೂಡ ಸ್ವಲ್ಪ ಕರ್ವಿ ಇರೋದ್ರಿಂದ ಒಳ್ಳೆ ಕವರ್ ಕೂಡ ಸಿಗುತ್ತೆ ಗಾಯ್ಸ್ ಸೊ ಇದು ಸೆಕೆಂಡ್ ರೀಸನ್ ನೆಕ್ಸ್ಟ್ ತರ್ಡ್ ರೀಸನ್ ಏನಂದರೆ ಈ ಗ್ಲೂ ಆಲ್ ನೀವು ಹೈಟ್ ನೋಟಿಸ್ ಮಾಡ್ಬೋದು ಗಾಯ್ಸ್ ಸ್ವಲ್ಪ ಜಾಸ್ತಿನೇ ಇದೆ ಇದ್ರ ಆಲ್ ಹೈಟ್ ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ನೀವು ಇಲ್ಲೆಲ್ಲೋ ಎನಿಮಿ ಅಲ್ಲಿ ಮನೆ ಮೇಲೆ ಇದ್ದಾನೆ ಅಂದ್ಕೊಳ್ಳಿ ಆ ಮಾಮೂಲಿ ನಾರ್ಮಲ್ ಗ್ಲೂವಾಲ್ ಹೆಡ್ ಶಾರ್ಟ್ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಈ ಗ್ಲೂ ವಾಲಲ್ಲಿ ಒಳ್ಳೆ ಕವರ್ ಸಿಗುತ್ತೆ ಗಾಯ್ಸ್ ಮೆನಿಮಿಂಗ್ ನಿಮ್ಮ ತಲೆ ಕೂಡ ಕಾಣಿಸಲ್ಲ ಹಂಡ್ರೆಡ್ ಡೈಮಂಡ್ಸ್ ಟಾಪಪ್ಗೆ ಒಳ್ಳೆ ಗ್ಲೂ ವಾಲ್ ಸ್ಕಿನ್ ಬಿಟ್ಟಿದ್ದಾರೆ ಗಾಯ್ಸ್ ಬೇಕಾದರೆ ಪರ್ಚೇಸ್ ಮಾಡಿ ಮತ್ತು ಚಾನಲ್ ಬಂದಾಗ ಬಂದಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅದ್ರ ಜೊತೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಈ ವಿಡಿಯೋನಲ್ಲಿ ಇಷ್ಟೇ ಗಾಯ್ಸ್ ಗೀವ್ ಅವೇನಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಆಗೋಣ ಟೇಕ್ ಕೇರ್ ಗುಡ್ ಬೈ ಬೈಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್